ದೇಹಜ್ಯೋತಿ ತಾಂತ್ರಿಕ ಸಮಸ್ಯೆಯನ್ನ ನಿವಾರಿಸಲು ಬೆಸ್ಕಾ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಹೊಸ ಲಿಂಕ್ನಲ್ಲೂ ಕೂಡ ಕೆಲವು ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆ ಸಪರೇಟ್ ಆಗಿ ಐಡಿ ಲಾಗಿನ್ ಅನ್ನ ಕೊಡಲಾಗಿದೆ. ಬೆಸ್ಕಾಂ ಸಿಬ್ಬಂದಿಗೆ ಮಾತ್ರ ಲಾಗಿನ್ ಐಡಿಯನ್ನ ನೀಡಿ ಸಮಸ್ಯೆಯನ್ನ ನಿವಾರಣೆ ಮಾಡಲಾಗ್ತದೆ. ಬೆಂಗಳೂರು ಒನ್, ಕರ್ನಾಟಕ ಒನ್ಗಳಿಗೆ ಹೊಸ ಲಾಗಿನ್ ಐಡಿ ಇಲ್ಲ. ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ಸಿದ್ಧ ಮಾಡಿದೆ ಇಲಾಖೆ. ಲಾಗಿನ್ ಐಡಿಯನ್ನ ಚೇಂಜ್ ಮಾಡಿದ್ರು ಕೂಡ ಸಮಸ್ಯೆ ಕಂಡು ಬಂದ್ರೆ ಇನ್ನೊಂದು ಪ್ಲಾನ್ ಕೂಡ ರೆಡಿಯಾಗಿದೆ. ಗ್ರಾಹಕರು ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕು, ಆನಂತರ ಸಿಬ್ಬಂದಿಯೇ ಅರ್ಜಿಯನ್ನ ನೋಂದಣಿ ಮಾಡ್ತಾರೆ. ಸರ್ವರ್ ಡೌನ್ ಇದ್ದಾಗ ಕೇವಲ ಅರ್ಜಿ ಸ್ವೀಕಾರಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತದೆ. ಸರ್ವರ್ ಹೈ ಸ್ಪೀಡ್ ಆದಾಗ ಈ ಅರ್ಜಿಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಹೊಸ ಲಿಂಕ್ನಲ್ಲಿ ಒಟಿಪಿ ಜನರೇಟ್ ಸಮಸ್ಯೆಗೆ ಮುಕ್ತಿಯನ್ನ ಈ ಮೂಲಕ ಕೊಡಲಾಗ್ತಾ ಇರುವಂತದ್ದು. ಒಟಿಪಿ ಬಂದಾಗ ಖುದ್ದು ಗ್ರಾಹಕರಿಗೆ ಫೋನ್ ಮಾಡಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಸಿಬ್ಬಂದಿ. ಕೆಲವೆಡೆ ನಿನ್ನೆ ಸಂಜೆಯಿಂದ ಹೊಸ ಪ್ರಕ್ರಿಯೆ ಶುರು ಮಾಡಿದ್ದಾರೆ ಸಿಬ್ಬಂದಿ. ಬೆಸ್ಕಾಂ ಮೂಲಗಳಿಂದ ಬಿಟಿವಿಗೆ ಹೊಸ ಪ್ಲಾನ್ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಒಂದು ಕಡೆ ಸರ್ವರ್ ಡೌನ್ ಆಗ್ತಿರೋದ್ರಿಂದ ಹೊಸ ಒಂದು ಲಿಂಕ್ ಅನ್ನ ಕೊಟ್ಟು ಬೆಸ್ಕಾಂ ಕಚೇರಿಗಳಲ್ಲೇ ವರ್ಕ್ ಅನ್ನ ಮಾಡಿಸಲಾಗ್ತಿತ್ತು. ಆದ್ರೆ ಈಗ ಅಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇರೋದ್ರಿಂದ ಹೊಸ ಲಾಗಿನ್ ಐಡಿಯನ್ನ ಕೂಡ ಹಲವರು ಯೂಸ್ ಮಾಡ್ತಿರೋದ್ರಿಂದ, ಅಂದ್ರೆ ಬೆಂಗಳೂರು ಒನ್ ಆಗಿರಬಹುದು, ಕರ್ನಾಟಕ ಗ್ರಾಮ ಒನ್ ಕೇಂದ್ರಗಳಲ್ಲೂ ಕೂಡ ಹೊಸ ಲಿಂಕ್ ಅನ್ನ ಯೂಸ್ ಮಾಡಿ ಅಪ್ಲೈ ಮಾಡ್ತಿರೋದ್ರಿಂದ ಅದರಲ್ಲೂ ಕೂಡ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಕಂಡು ಬರ್ತಾ ಇದೆ. ಹೀಗಾಗಿ ಅದಕ್ಕೆಲ್ಲದಕ್ಕೂ ಮುಕ್ತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಬೆಸ್ಕಾಂ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಮಾತ್ರ ಇದರ ಒಂದು, ಅಂದ್ರೆ ಎಲ್ಲಿ ವಿದ್ಯುತ್ ಶಕ್ತಿ ಕೇಂದ್ರಗಳಿದೆ ಅಲ್ಲಿ ಮಾತ್ರ ಹೊಸ ಲಾಗಿನ್ ಐಡಿಯನ್ನ ಕೊಟ್ಟು ಆ ಮೂಲಕ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗ್ತದೆ. ಒಂದು ವೇಳೆ ಅಲ್ಲೂ ಕೂಡ ಸರ್ವರ್ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕೇವಲ ಅರ್ಜಿಯನ್ನ ಹಾಕಿಸಿಕೊಂಡು ಆ ನಂತರದಲ್ಲಿ ಅದನ್ನ ಅಪ್ಲೋಡ್ ಮಾಡುವಂತಹ ಕೆಲಸ ಆಗಿರಬಹುದು ಅಥವಾ ಒಟಿಪಿಯನ್ನ ಪಡೆದು ಫೈನಲ್ ಮಾಡುವಂತಹ ಕೆಲಸವನ್ನ ಲೇಟ್ ಆಗಿ ಮಾಡೋದಕ್ಕೂ ಕೂಡ ಅಲ್ಲಿನ ಸಿಬ್ಬಂದಿ ಈಗ ತಯಾರಾಗಿದ್ದಾರೆ. ಈ ರೀತಿ ಒಂದು ಪ್ಲಾನ್ ಏನಾದರೂ ಫೇಲ್ ಆಯಿತು ಅಂತ ಹೇಳಿದ್ರೆ ಪ್ಲಾನ್ ಬಿಗೂ ಕೂಡ ಸಿಬ್ಬಂದಿ ಅಲ್ಲಿನವರು ತಯಾರಾಗಿದ್ದಾರೆ. ಅದರ ಬಗ್ಗೆ ಅಧಿಕಾರಿಗಳು ಕೂಡ ಈಗಾಗಲೇ ಏನ್ ಕ್ರಮವನ್ನ ತೆಗೆದುಕೊಳ್ಬೇಕು ಅದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ.